ಸೊ ಎಣ್ಣೆ ಪ್ರಿಯರಿಗೆ ಒಂದು ಸುದ್ದಿ ಬರ್ತಾ ಇದೆ ಅದೇನು ಅಂತ ನೋಡೋಣ ಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮಧ್ಯ ಮಾರಾಟಕ್ಕೆ ಸಂಪೂರ್ಣ ಅನುಮತಿ ಸಿಗುತ್ತಾ ಸಿಗಲ್ವಾ ಸೊ ಲಾಕ್ ಡೌನ್ ಇದ್ರೂ ಕೂಡ ಮಧ್ಯ ಮಾರಾಟಕ್ಕೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ ರೆಡ್ ಆರೆಂಜ್ ಯೆಲ್ಲೋ ಗ್ರೀನ್ ಝೋನ್ ನಲ್ಲಿ ಮಧ್ಯ ಸಿಗುತ್ತಾ ಅದಕ್ಕೆ ಅನು ಮಾಡಿ ಕೊಡ್ತಾರ ಈ ನಾಲ್ಕು ಝೋನ್ ಗಳಲ್ಲೂ ಕೂಡ ಮಧ್ಯ ಮಾರಾಟಕ್ಕೆ ಒಪ್ಪಿಗೆಯನ್ನ ಕೊಡೋಕೆ ಸಾಧ್ಯ ಆಗುತ್ತಾ ಗುರುವಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಅಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಸೋ ಕರ್ನಾಟಕದಲ್ಲಿ ಮಧ್ಯ ಮಾರಾಟಕ್ಕೆ ಸಂಪೂರ್ಣವಾದಂತ ಅನುಮತಿ ಸಿಗುತ್ತಾ ಸಿಗಲ್ವಾ ಗುರುವಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ನಡೀತಾ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತ ಕ್ಯಾಬಿನೆಟ್ ಸಭೆ ಕರ್ನಾಟಕದಲ್ಲಿ ಮಧ್ಯ ಮಾರಾಟಕ್ಕೆ ಅನುಮತಿ ಸಿಗುತ್ತಾ ಸಿಗಲ್ವಾ ಲಾಕ್ ಡೌನ್ ಇದ್ರೂ ಕೂಡ ಮಧ್ಯ ಮಾರಾಟಕ್ಕೆ ಅನುಮತಿ ಮಾಡಿ ಕೊಡ್ತಾರ ಸೋ ರೆಡ್ ಆರೆಂಜ್ ಯೆಲ್ಲೋ ಗ್ರೀನ್ ಝೋನ್ ನಲ್ಲಿ ಮಧ್ಯ ಸಿಗುತ್ತಾ ಈ ನಾಲ್ಕು ಝೋನ್ ಗಳಲ್ಲೂ ಕೂಡ ಮಧ್ಯ ಮಾರಾಟಕ್ಕೆ ಒಪ್ಪಿಗೆಯನ್ನ ಕೊಡ್ತಾರ ಇದನ್ನೇ ಇವತ್ತು ಚರ್ಚೆಯನ್ನ ಮಾಡ್ತಾರೆ ಗುರುವಾರ ಕ್ಯಾಬಿನೆಟ್ ಸಭೆ ಇದೆ ಆ ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಸೋ ತುಂಬಾ ಜನರು ಕೂಡ ಕಾಯ್ಕೊಂಡು ಕೂತಿರೋದು ಇದಕ್ಕೆ ಯಾವಾಗ ಪರವಾನಗಿಯನ್ನ ಕೊಡ್ತಾರೆ ಯಾವಾಗ ಸಿಗುತ್ತೆ ಅಂತ ಹೇಳಿ ಸೋ ತುಂಬಾ ಜನ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತ ವಿಚಾರ ಸೋ ಮಧ್ಯದ ಅಂಗಡಿಯನ್ನ ತೆರೆದ್ರೆ ಆದಾಯ ಹೆಚ್ಚುವಂತ ನಿರೀಕ್ಷೆ ಇದೆ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಚಿಂತನೆ ನಡೆಸಿದೆ ಒಂದೇ ತಿಂಗಳಲ್ಲಿ 600 ಕೋಟಿ ಹೆಚ್ಚುವರಿ ಆದಾಯ ಬರುವಂತ ನಿರೀಕ್ಷೆ ಇದೆ ಹೀಗಾಗಿ ಮಧ್ಯ ಮಾರಾಟಕ್ಕೆ ಅನುಮತಿ ಕೊಡುವಂತ ಸರ್ಕಾರ ತನ್ನ ಒಲವನ್ನು ತೋರಿಸ್ತಾ ಇದೆ ಮಧ್ಯ ಮಾರಾಟ ಸ್ಥಗಿತದಿಂದ 2000 ಕೋಟಿ ರೂಪಾಯಿ ನಷ್ಟವಾಗಿದೆ ಸೋ ಅಬಕಾರಿ ಆದಾಯ ಕೋತಾದಿಂದ ಸರ್ಕಾರಕ್ಕೂ ಕೂಡ ನಷ್ಟವಾಗಿದೆ ಸೋ ಈ ಹಿನ್ನೆಲೆಯಲ್ಲಿ ಮದ್ಯದಂಗಡಿ ತೆರೆದ್ರೆ ಆದಾಯ ಹೆಚ್ಚುವಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಒಂದೇ ತಿಂಗಳಲ್ಲೇ 600 ಕೋಟಿ ಹೆಚ್ಚುವರಿ ಆದಾಯ ಬರುವಂತ ಸಾಧ್ಯತೆ ಇದೆ ಅನ್ನೋದು ಹೇಳಿದ್ದಾರೆ ಹಾಗಾಗಿ ಮದ್ಯ ಮಾರಾಟಕ್ಕೆ ಅನುಮತಿಯನ್ನ ಕೊಡುವತ್ತ ಸರ್ಕಾರ ತನ್ನ ಒಲವನ್ನ ತೋರಿಸ್ತಾ ಇದೆ ಓಕೆ ನನ್ನ ಸಹೋದರಿ ಸುಕೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುಕೇಶ್ ಈಗ ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದೀಯಾ ಮಾಡ್ತಾ ಇದೆಯಾ ಅಧಿಕಾರಿಗಳಂತೂ ಭಾಗಶಃ ಇದಕ್ಕೆ ಒತ್ತಾಯವಂತೂ ಹಾಕ್ತಾ ಇದ್ದಾರೆ ಕಾರಣ ಆರ್ಥಿಕತೆಯಿಂದ ಆದಾಯವನ್ನ ಸರ್ಕಾರಕ್ಕೆ ತೆಗೆದುಕೊಳ್ಬೇಕಾಗಿದೆ ಹಾಗಾಗಿ ಅರುಣ್ ಇದುವರೆಗೂ ಸರ್ಕಾರ ನಿರ್ಧಾರವನ್ನ ಮಾಡಿಲ್ಲ ಆದರೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡುವಂತ ಸಂದರ್ಭದಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿ ಸುಮಾರು 2000 ಕೋಟಿಯಷ್ಟು ಆದಾಯ ಕೋತಾಗಿರುವಂತದ್ದು ಅಬಕಾರಿ ಇಲಾಖೆಯಿಂದಾಗಿ ಅನ್ನುವಂಥದ್ದು ಅಂದ್ರೆ ಕಳೆದ ಒಂದು ತಿಂಗಳಿನ ಈ ಒಂದು ಲಾಕ್ಡೌನ್ ಇಂದಾಗಿ ಅನ್ನುವಂಥದ್ದು ಮತ್ತೆ ಲಾಕ್ಡೌನ್ ನ ಭೀತಿಯಲ್ಲಿ ಜನ ಕೂಡ ಇರೋದ್ರಿಂದ ಮಧ್ಯದಲ್ಲಿ ಏನಾದರೂ ಓಪನ್ ಆದರೆ ಅಂದರೆ ಒಂದು ಕನಿಷ್ಠ ಒಂದು ತಿಂಗಳುಗಳ ಕಾಲ ಏನಾದರೂ ತೆರೆದಿದ್ದು ಆ ನಂತರ ಮತ್ತೆ ಲಾಕ್ಡೌನ್ ಆಗಬಹುದು ಅನ್ನುವಂಥ ಆತಂಕ ಜನರಲ್ಲಿರೋದ್ರಿಂದ ಸಹಜವಾಗಿ ಮದ್ಯವನ್ನು ಹೆಚ್ಚು ಹೆಚ್ಚು ತೆಗೆದುಕೊಳ್ಳುವ ಅಥವಾ ಸಂಗ್ರಹಿಸುವ ಕಾಲಕ್ಕೇನಾದರೂ ಮುಂದಾದರೆ 30% ನಿರೀಕ್ಷಿತ ಆದಾಯಕ್ಕಿಂತ ಹೆಚ್ಚಿನ ಆದಾಯ ಬರಬಹುದು ಅನ್ನುವಂತಹ ಒಂದು ಸಲಹೆಯನ್ನು ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಂದರೆ ಆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗುತ್ತೆ ಕೇವಲ ಗ್ರೀನ್ ಝೋನ್ನಲ್ಲಿ ತೆರೆಯೋಕ್ಕಾಗಲ್ಲ ಅಥವಾ ಗ್ರೀನ್ ಝೋನ್ನಲ್ಲಿ ತೆರೆದ್ರೆ ಕೂಡ ಅದು ಸೇಫ್ ಅಲ್ಲ ಹಾಗಂತ ಕೇವಲ ಮಧ್ಯ ಒಂದೇ ಕಾರಣಕ್ಕಾಗಿ ಬೇರೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ರೆಡ್ ಝೋನ್ ಯೆಲ್ಲೋ ಝೋನ್ಗಳಲ್ಲೂ ಕೂಡ ತೆರೆಯಲಿಕ್ಕೆ ಸಾಧ್ಯ ಇಲ್ಲ ಕಟ್ಟುನಿಟ್ಟಿನ ನಿಯಮ ಅಂದರೆ ಎಲ್ಲ ವ್ಯಾಪಾರ ವಹಿವಾಟುಗಳಿಗೂ ಒಂದೇ ರೀತಿ ಇರಬೇಕಾಗುತ್ತೆ ಅದಕ್ಕೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಮತ್ತು ಒಂದು ಕಡೆ ವ್ಯಾಪಾರಿಗಳು ಕೂಡ ಒತ್ತಡವನ್ನು ತರ್ತಾ ಇದ್ದಾರೆ ಮತ್ತೊಂದು ಕಡೆ ಒತ್ತಡವನ್ನು ತರ್ತಾ ಇದ್ದಾರೆ ಮೂರನೇದಾಗಿ ಸರ್ಕಾರಕ್ಕೆ ಹಣಕಾಸು ಇಲಾಖೆ ಅಧಿಕಾರಿಗಳು ಕೊಟ್ಟಂತ ಅಂಕಿ ಸಂಖ್ಯೆ ಸುಮಾರು 2000 ಕೋಟಿ ಆದಾಯದ ನಷ್ಟ ಅನ್ನುವಂಥದ್ದು ಏನಿದೆ ಅದನ್ನು ತುಂಬಿಕೊಳ್ಳುವ ನಿಟ್ಟಿನಲ್ಲಿ ಕೊಂಚ ರಿಲ್ಯಾಕ್ಸೇಷನ್ ಮಾಡಿದ್ರೆ ಏನಾದರೂ ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದ್ದಂತಿದೆ ಆದರೆ ಸರ್ಕಾರ ಅಧಿಕೃತವಾಗಿ ಮದ್ಯದಂಗಡಿಯನ್ನು ತೆರೀಲಿಕ್ಕೆ ಇದುವರೆಗೂ ಸಮ್ಮತಿಯನ್ನು ಸೂಚಿಸಿಲ್ಲ ಅರುಣ್.